ಸ್ನೇಹಿತರೆ ಈ ಸಲ ಕೃಷ್ಣ ಜನ್ಮಾಷ್ಟಮಿ ಯಾವ ದಿನ ಆಚರಣೆಯನ್ನು ಮಾಡಬೇಕು ಅನ್ನೋದು ಬಹಳನೇ ಗೊಂದಲಕ್ಕೀಡಾಗಿದೆ. ಅದಕ್ಕಾಗಿ ಶಾಸ್ತ್ರ ಪ್ರಕಾರ ಆಗಿರಬಹುದು, ಪುರಾಣ ಪ್ರಕಾರ ಆಗಿರಬಹುದು, ನಾವು ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾವ ದಿನ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಸರಳವಾಗಿ ಇವತ್ತು ತಿಳಿಸ್ಕೊಡ್ತೀನಿ ಅಂತ. ಕೆಲವರ ಪ್ರಕಾರ 18ನೇ ತಾರೀಕು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ತಾರೆ. ಇನ್ನು ಕೆಲವರ ಪ್ರಕಾರ 19ನೇ ತಾರೀಕು ಶ್ರೀ ಕೃಷ್ಣ ಜನ್ಮಾಷ್ಟಮಿ, ಇವೆರಡೂ ತಿಥಿಯಲ್ಲಿ ಯಾವ ದಿನ ನಾವು ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಈಗ ಹೇಳ್ತೀನಿ. ಭವಿಷ್ಯತ್ ಪುರಾಣದಲ್ಲಿ ಸ್ಪಷ್ಟವಾಗಿ ಬರೀತಾರೆ, ಸಿಂಹ ಮಾಸದಲ್ಲಿ ಒದಗಿದ ಶ್ರಾವಣ ಮಾಸದಲ್ಲಿ ರೋಹಿಣಿ ಸಹಿತವಾದ ಅಷ್ಟಮಿಯನ್ನು ಆಚರಿಸಬೇಕು. ಅಂದು ಆ ಉಪವಾಸ ಮಾಡಿ ಆ ಒಂದು ಆಚರಣೆಯನ್ನು ಮಾಡಿದರೆ 10 ಕೋಟಿ ಏಕಾದಶಿ ಉಪವಾಸ ಮಾಡಿದಷ್ಟು ಪುಣ್ಯ ಲಭಿಸ್ತದಂತ. ಅದಕ್ಕೆ ಗರುಡ ಪುರಾಣದಲ್ಲಿ ಕೂಡ ಹೇಳ್ತಾರೆ, ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಕೂಡಿದ ರೋಹಿಣಿಯನ್ನು ಆಚರಣೆಯನ್ನು ಮಾಡಬೇಕು ಅಂಥೇಳಿ. ಅದಕ್ಕಾಗಿ ಸೂರ್ಯ ಸಿಂಹರಾಶಿಯಲ್ಲಿ ಇರುವಾಗ ಅಷ್ಟಮಿ ತಿಥಿಯ ದಿವಸ ಭಗವಾನ್ ಶ್ರೀಕೃಷ್ಣ ದೇವರು ಹುಟ್ಟಿದ್ರು. ಅದು ರೋಹಿಣಿ ನಕ್ಷತ್ರದಲ್ಲಿ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣನ ಜನನ ಆಯಿತು ಅಂಥೇಳಿ ನಮ್ಮ ಪುರಾಣಗಳು ಹೇಳ್ತಾವೆ. ಆದರೆ ಈ ಸಲ ಏನು ಬಂದ್ಬಿಟ್ಟದಂದ್ರೆ ಶುಕ್ರವಾರ ಮತ್ತು ಗುರುವಾರ ಇವೆರಡರ ಮಧ್ಯೆ ಯಾವುದು ಮಾಡಬೇಕು ಅನ್ನೋದು ಗೊಂದಲಕ್ಕೀಡಾಗಿದೆ. ಗುರುವಾರ ದಿವಸ ನಮಗೆ ಅಷ್ಟಮಿ ತಿಥಿ ಸೂರ್ಯೋದಯ ಸಮಯದಲ್ಲಿ ಇಲ್ಲ, ಹಿಂಗಾಗಿ ನಾವು ಅದನ್ನು ಅಷ್ಟಮಿ ಅಂತ ಹಿಡಿಯೋದಿಲ್ಲ. ಗುರುವಾರ ದಿನ 9:20ಕ್ಕೆ ಅಷ್ಟಮಿ ತಿಥಿ ಶುರು ಆಗ್ತದೆ. ಅಂದ ಆ ದಿನವನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ. ಮಾರನೇ ದಿನ ಶುಕ್ರವಾರ ರಾತ್ರಿ 10:59ವರೆಗೆ ಅಷ್ಟಮಿ ತಿಥಿ ನಮಗಿರಬೇಕಾದ್ರೆ, ಅಂದರೆ ದೇವತಾ ಪೂಜಾ ಸಂಕಲ್ಪದಲ್ಲಿ ಬೆಳಗ್ಗೆ ನಮಗೆ ಅಷ್ಟಮಿ ತಿಥಿ ಇರೋದ್ರಿಂದ ಅದೇ ಮಾಡಲಿಕ್ಕೆ ಪ್ರಾಶಸ್ತ ಅಂಥೇಳಿ ಪಂಚಾಂಗಕರ್ತರು ಹೇಳ್ತಾರೆ. ನಮಗೆ ಅಷ್ಟಮಿ ತಿಥಿ ಮಾತ್ರ ಅಲ್ಲ, ರೋಹಿಣಿ ನಕ್ಷತ್ರ ಕೂಡ ಇರಬೇಕು. ನಾವು ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕಾದ್ರೆ ಅಷ್ಟಮಿ ತಿಥಿ ಯುಕ್ತ ರೋಹಿಣಿ ನಕ್ಷತ್ರ ಇದ್ದಾಗೆ ನಾವು ಮಾಡುವಂಥ ನಮ್ಮ ಪೂಜೆ ಎಲ್ಲ ಫಲವನ್ನು ಕೊಡ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಆ ದಿನ ಆ ಒಂದು ಈ ನಕ್ಷತ್ರ ಕೂಡ ಅಂದರೆ ಆ ದಿನ ರೋಹಿಣಿ ನಕ್ಷತ್ರ ಸಂಯೋಗ ಆಗೋದೇ ಇಲ್ಲ. ಅಷ್ಟಮಿ ತಿಥಿ ಮತ್ತು ರೋಹಿಣಿ ನಕ್ಷತ್ರ ಎರಡೂ ಕೂಡ ಸಂಯೋಗ ಆಗುವುದೇ ಇಲ್ಲ. ಕೃಷ್ಣನ ಜನ್ಮ ಆಚರಣೆ 12:14ಕ್ಕೆ ಮಾಡ್ತಾರೆ. ಆದರೆ ಆ ಸಮಯದಲ್ಲಿ ನಮಗೆ ಕೃತ್ತಿಕಾ ನಕ್ಷತ್ರ ಇರ್ತದೆ. ಎಲ್ಲಿವರೆಗೆ ಅಂತಂದ್ರೆ ಶುಕ್ರವಾರ ರಾತ್ರಿ 1:53ವರೆಗೆ, ಅಂದ್ರೆ ಬೆಳಗಿನ 1:53ವರೆಗೆ ಕೃತ್ತಿಕಾ ನಕ್ಷತ್ರ ಅದ. ನಂತರ ಬರೋದು ರೋಹಿಣಿ ನಕ್ಷತ್ರ. ಹಿಂಗಾಗಿ ಅಷ್ಟಮಿ ತಿಥಿಗೆ ಮತ್ತೆ ಈ ರೋಹಿಣಿ ನಕ್ಷತ್ರಕ್ಕೆ ಸಂಯೋಗ ಆಗುವುದೇ ಇಲ್ಲ. ಹೀಗಿರೋದ್ರಿಂದ ಏನೇ ಆಗಲಿ ಈ ಸಲ ಅಷ್ಟಮಿ ತಿಥಿಯನ್ನು ನಾವು 19ನೇ ತಾರೀಕು ಶುಕ್ರವಾರ ಆಚರಣೆಯನ್ನು ಮಾಡಬೇಕಾಗ್ತದೆ. ಅಷ್ಟಮಿ ತಿಥಿ ಸೂರ್ಯೋದಯಕ್ಕೆ ಇರೋದ್ರಿಂದ ನಮ್ಗೆ ಒಂದು ಬೆಳಗ್ಗೆ ಪಾರಣಿ ದಿವಸ ಮಾತ್ರ ನಮಗೆ ಪೂರ್ಣ ರೋಹಿಣಿ ನಕ್ಷತ್ರ ಸಿಗ್ತದೆ. ಅದಕ್ಕಾಗಿ 19ನೇ ತಾರೀಕು ಈ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಮಾಡಿದರೆ ಶುಭ ಯೋಗದಲ್ಲಿ, ಅದರಲ್ಲಿ ಶುಭ ಯೋಗದಲ್ಲಿ ಈ ಆಚರಣೆ ಬರೋದ್ರಿಂದ ಒಳ್ಳೆಯದಾಗ್ತದೆ ಅಂಥೇಳಿ ಪಂಚಾಂಗಕರ್ತರು ಬರೀತಾರೆ. ರಾತ್ರಿ 12:15ಕ್ಕೆ ನಾವು ಅರ್ಘ್ಯ ಪ್ರದಾನವನ್ನು ಮಾಡಿದರೆ ಭಗವಂತನಿಗೆ ಮುಟ್ಟುತ್ತದೆ. ಆ ಒಂದು ಸಮಯದಲ್ಲಿ ಅಷ್ಟಮಿ ತಿಥಿ ಇಲ್ಲದಿದ್ದರೂ ಕೂಡ ನಾವು ಬೆಳಗ್ಗೆ ಸೂರ್ಯೋದಯಕ್ಕೆ ಸಂಕಲ್ಪ ಪೂಜೆಯನ್ನು ಮಾಡಿರ್ತೇವಲ್ಲ, ಅದಕ್ಕಾಗಿ ನಾವು ರಾತ್ರಿ 12:15ಕ್ಕೆ ಭಗವಂತನಿಗೆ ಅರ್ಘ್ಯವನ್ನು ಕೊಡಲಿಕ್ಕೆ ಯೋಗ್ಯ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಆ ದಿನ ಬೆಳಗ್ಗೆ ನಮಗೆ ಪಾರಣಿ ಸಮಯದಲ್ಲಿ ನಮಗೆ ರೋಹಿಣಿ ನಕ್ಷತ್ರ ಸಿಗೋದ್ರಿಂದ ದೇವರ ವಚನ ಹೇಳ್ತದೆ, ಪ್ರಾತಃ ಕಾಲದಲ್ಲೇ ಪಾರಣೆಯನ್ನು ಮಾಡೋದ್ರಿಂದ ಎಲ್ಲ ಉಪವಾಸಗಳ ಫಲ ಸಿಗ್ತದಂತ. ಅದಕ್ಕಾಗಿ ಶುಕ್ರವಾರ ದಿವಸ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕು, ಶನಿವಾರ ದಿವಸ ಪಾರಣೆಯನ್ನು ಮಾಡಬೇಕು. ಪ್ರತಿಯೊಬ್ಬರು ಈ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡ್ರಿ. ಯಾಕಂದ್ರೆ ಮಹಾವಿಪತ್ತೌ ಸಂಸಾರಿ ಯಹ ಸ್ಮರೇತ್ ಬಸೂದಿನಂ ವಿಪತ್ತೌ ತಸ್ಯ ಸಂಪತ್ತಿ ಭವೇದಿತ್ಯಾಹ ಶಂಕರ. ಅಂದರೆ ಸಂಸಾರದಲ್ಲಿ ಏನೇ ವಿಪತ್ತುಗಳನ್ನ ಬಂದಾಗ ನಾವು ಮಧುಸೂದನ ಮೊರೆ ಹೋಗಬೇಕಂತ, ಆಗ ನಮಗೆಲ್ಲ ವಿಪತ್ತುಗಳು ದೂರಾಗಿ ಸಂಪತ್ತು ದೊರೀತದಂತ. ಅಂತಹ ಭಗವಂತನ ಹುಟ್ಟನ್ನು ನಾವು ಆಚರಣೆಯನ್ನು ಮಾಡಬೇಕು ಸ್ನೇಹಿತರೆ. ಪ್ರತಿಯೊಬ್ಬರು ಭೂಮಿ ಮೇಲೆ ಹುಟ್ಟಿದವರು ಈ ಭಗವಂತನ ಹುಟ್ಟನ್ನು ಆಚರಣೆಯನ್ನು ಮಾಡೋದ್ರಿಂದ ನಮ್ಮ ಅಷ್ಟೆಲ್ಲ ಕಷ್ಟಗಳು ದೂರ ಆಗ್ತದೆ, ನಮ್ಮ ಮಾಡಿದ ಕರ್ಮಗಳೆಲ್ಲವೂ ಕರ್ಮದ ಗಂಟು ಕಳೆದು ಹೋಗ್ತದಂತ. ಅದಕ್ಕಾಗಿ ಪ್ರತಿಯೊಬ್ಬರು ಆ ದಿನ ನಾ ಸಂಕಲ್ಪಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ನಿಮಗೆ ಅರ್ಘ್ಯವನ್ನು ಕೊಡೋದನ್ನು ಹೇಳ್ಕೊಡ್ತೇನಂತ. ಭಗವಂತನಿಗೆ ಅರ್ಘ್ಯವನ್ನು ಯಾರು ಕೊಡ್ತೀರೋ ನಿಮ್ಮ ಅರ್ಘ್ಯ ಬಿಟ್ಟ ತಕ್ಷಣ ನಿಮ್ಮ ಎಷ್ಟೋ ಕಷ್ಟಗಳು ಕಳೀತದೆ ಅಂತನ. ಅದಕ್ಕಾಗಿ ಯಾರ್ಯಾರು ಆಚರಣೆ ಇಷ್ಟು ಇದುವರೆಗೂ ಮಾಡಿಲ್ಲ ಅವ್ರು ಕೂಡ ಮಾಡ್ರಿ. ಯಾರ ಮನೆಯಲ್ಲಿ ಪದ್ಧತಿ ಅಂತ ಏನೂ ಇಲ್ಲ, ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬರೂ ಈ ಒಂದು ಆಚರಣೆಯನ್ನು ಮಾಡಬೇಕು, ಭಗವಂತನ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಮಾಡಬೇಕು.
ಅದಕ್ಕಾಗಿ ಮುಂದಿನ ಒಂದು ಇದು ಬೃಹಸ್ಪತಿ ಆಚಾರ್ಯರು ಇಂದ್ರನಿಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಶ್ರೀ ಬ್ರಹ್ಮ ವೈವರ್ತ ಮಹಾಪುರಾಣದಲ್ಲಿ ಬರ್ತದ ಎರಡನೇ ಅಧ್ಯಾಯವಾದ ಪ್ರಕೃತಿ ಖಂಡದಲ್ಲಿ ಹೇಳ್ತಾ ಇದ್ದಾರೆ, ಈ ಭಗವಂತನ ಹುಟ್ಟನ್ನು ಆಚರಿಸಿದವರಿಗೆ ಎಂಥ ವಿಪತ್ತಿಂದರೂ ಭಗವಂತ ಪಾರು ಮಾಡ್ತಾನಂತ. ಮುಂದಿನ ವಿಡಿಯೋದಲ್ಲಿ ಸರಳವಾಗಿ ಆಚರಣೆ ಹೆಂಗ ಅಂತೆಲ್ಲ ಹೇಳ್ಕೊಡ್ತೀನಿ. 19ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ, 20ನೇ ತಾರೀಕು ಪಾರ್ಣಿ, ಎರಡನ್ನ ಪೂಜೆಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.